वीक्षक तेज प्रभु न्यूज के स्वागत। गुरुर्ब्रह्मा गुरुर्विष्णु गुरुर्देवो महेश्वरा। ಅದರ ತುದಿಗೆ ನಿಂತು ಅದೇ ಟ್ವಂಪಿಯನ್ನು ಕಡಿತಿದ್ದ ಪಂಡಿತಿರ್ಬೇಕಲ್ಲ ಅವನು. ಯಾವ ಟ್ವಂಪಿ ತುದಿ ಮೇಲೆ ನಿಂತಿದ್ದನೋ ಅದನ್ನೇ ಕಡಿತಿದ್ದ. ಕಡದ ಮುಗಿದ ಮೇಲೆ ಅವ ಮೇಲಿಂದ ಕೆಳಗೆ ಬಂದು ಬೀಳಬೇಕಾದ್ರೆ 50 ಫೀಟ್ ಎತ್ತರ ಮೇಲಿತ್ತದು. ಅದೇ ಹೊತ್ತಿನೊಳಗೆ ಪಾರ್ವತಿ ಪರಮೇಶ್ವರರು ವಾಕಿಂಗ್ ಕಂಡು ಬಂದಿದ್ರು. ಹಿಂಗ್ ತಿಳ್ಕೊಡ್ರಿ ಅಡ್ಡಾಡ್ಕೋಂತ ಬಂದಿದ್ರು. ಅಕಸ್ಮಾತ್ ಪಾರ್ವತಿ ದೇವಿಯವರ ದೃಷ್ಟಿ ಆ ಹುಡುಗನ ಕಡೆ ಹೋಯಿತು. ಹುಡುಗನ ಕಡೆ ಪರಮಾತ್ಮನಿಗೆ ಒಂದು ಮಾತು ಹೇಳಿದ್ಲು, ಏನ್ರಿ ಆ ಹುಡುಗ ಎಷ್ಟು ದೊಡ್ಡದಾನು ಅಂದ್ಲು. ಹುಚ್ಚಿ ಜಗತ್ತಿನ ತುಂಬ ತಿಳಿಗಳು ಮಂಡೇ ಮಂಡೇ ಮತಿರ್ ಭಿನ್ನ, ಎಷ್ಟು ತಿಳಿಯದಾವೋ ಅಷ್ಟು ಬುದ್ಧಿ ಅದಾವ. ಒಂದೊಂದು ಬುದ್ಧಿ ಒಂದೊಂದ್ರೊಳಗೆ ತೊಡಕಿ ಬಿಟ್ಟದ. ಅವ ದಾಟ್ ಇರ್ಬೇಕು, ಇನ್ನೊಬ್ಬ ಕ್ಷಣ ಇರ್ತಾನ, ಮತ್ತೊಬ್ಬ ಅರವತ್ತಿರ್ತಾನ, ಬುದ್ಧಿ ಏನ್ ಮಾಡಿದ್ದೀರಿ ತಗೊಂಡ ಹೋಗು ನಡಿ ಅಂತ. ಇಲ್ರಿ ಅದು ತಿಳಿದು ಮುಗಿತಂದ್ರ ಮ್ಯಾಗಿಂದ ಬಿದ್ದು ಸತ್ತು ಹೋಗ್ತಾನ್ರಿ ಅಂದು ಸಾಯ್ಬಿಟ್ಟು ಮತ್ತೇನ್ ಮಾಡು. ಮೊದಲ ರುದ್ರಮ್ಮ ಸಂಹಾರ ಕರ್ತೃ ಸಾಯಲ್ ಬಿಡು ಅಂದ. ನಾವು ಕಣ್ಣಾರೆ ನೋಡಿ ಅಂದ ಮೇಲೆ ಅವನು ಸಾಯಕ್ ಬಿಡುದು ಬೇಡ. ಮತ್ತೇನ್ ಮಾಡೋದು, ಆ ಹುಡುಗನ ಕಾಯೋನ್ರಿ ಅವಶ್ಯ ಕಾಯೋನು. ಹ್ಯಾಂಗ ಕಾಯೋದು, ಮ್ಯಾಲಿಂದ ಬಿಳು ಹೊತ್ತಿನೊಳಗೆ ಯವ್ವ ಅಂದ ಬಿದ್ದ ಅಂದ್ರ ನೀ ಕಾಯಿ, ಯಪ್ಪ ಅಂದ ಬಿದ್ದ ಅಂದ್ರ ನಾ ಕಾಯ್ತು. ಇಷ್ಟ ಸಾಕು, ಹೆಚ್ಚು ಬೇಡ. ಅವ ಶಿವ ಪಾರ್ವತಿ ಅನ್ನೋದು ಬೇಡ. ಯವ್ವ ಅಂತ ಬಿದ್ದ ಅಂದ್ರೆ ನೀ ಕಾಯಿ, ಯಪ್ಪ ಅಂದ್ರೆ ನಾನು ಕಾಯ್ತೀನಿ. ಆಗಲ್ರಿ ಅಂದ ಎರಡರೊಳಗೆ ಒಂದು ಅಂದ ತಾನ ಹೇಳಿ ಮೂತಿ ಮ್ಯಾಲ ಮಾಡ್ಕೊಂಡು ನಿಂತು ಗಂಡ ಹೆಂಡತಿ ಕಡಿದು ಮುಗೀತು. ಮ್ಯಾಲಿಂದ 23 ಕೆಳಗೆ ಬರೋ ಹೊತ್ತಿನಾಗ ಅವ ಯವ್ವ ಅನ್ನುವಲ್ಲ, ಯಪ್ಪ ಅನ್ನುವಲ್ಲ. ಅಯ್ಯಯ್ಯೋ ಸಾಯಿ ಮರಾಯ ನೋಡ್ ಕನಿಷ್ಠ ಅವ್ಗವ್ವ ಅಂದ್ರೆ ಅಪ್ಪಗಪ್ಪ ಅಂದ್ರೆ ದೇವ್ರ ನಮ್ಮನ್ನ ಕಾಯಿ ಕಾಪಾಡ್ತಾನೆ. ಅಷ್ಟೇ ಅಲ್ಲ ಕಾಳಿದಾಸ ಬರೀತಾನೆ, ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿಗೆ ತಾಯಿ ತಂದೆ ಅಂದ್ರೆ ಅವರಿಬ್ರೇ ಪಾರ್ವತಿ ಪರಮೇಶ್ವರ. ಪರಮೇಶ್ವರ ಸಂತರನ್ನ ಸಮಾಜದಲ್ಲಿರುವಂತಹ ಶ್ರೇಷ್ಠ ವ್ಯಕ್ತಿಗಳನ್ನ ವಿಚಾರಿಸ್ತಿದ್ರು, ನೀವು ದೇವ್ರನ್ನ ನೋಡಿದ್ದೀರಾ? ಯಾರಿಗೂ ಸಮರ್ಪಕವಾದಂತಹ ಉತ್ತರವನ್ನ ಕೊಡೋದಕ್ಕೆ ಆಗ್ತಿರಲ್ಲ. ಆಗ ಶ್ರೀರಾಮಕೃಷ್ಣರಂತ ಮಹಾಪುರುಷರ ಹತ್ರ ಹೋಗ್ತಾರೆ. ಅವರು ಸ್ವಾಮಿ ವಿವೇಕಾನಂದರ ಗುರುಗಳು, ಶ್ರೀರಾಮಕೃಷ್ಣ ಪರಮಹಂಸರು ಅಂತ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ನೀವು ದೇವ್ರು ನೋಡಿದಿರಾ? ನೋಡಿದ್ದೀನಿ. ನಾನ್ ಮಾತ್ರ ನೋಡಿಲ್ಲ, ನೋಡಿದ್ದೆ ಅಷ್ಟೇ ಅಲ್ಲ, ನಿನಗೂ ತೋರಿಸ್ತೀನಿ. ದೇವ್ರಿದ್ದಾನೆ, ದೇವ್ರನ್ನ ಪಡ್ಕೊಳ್ಳೋದೇ ಜೀವನದ ಗುರಿ. ಅದಕ್ಕೆ ತರುಳು ಬಾಳಮಠದ ಹಿಂದಿನ ಪೀಠಾಧ್ಯಕ್ಷರು, ಹಿಂದಿನ ಮಠಾಧಿಪತಿಗಳು, ಅವರ ಹೆಸರು
ಪರಮ ಪೂಜ್ಯ ಸ್ವಾಮಿ ಶಿವಕುಮಾರ ಶಿವಾಚಾರ್ಯರು. ಅಂತಹ ಗುರು ಕಡ್ಕೊಳ್ಳೋ ಮಡಿವಾಳಪ್ಪ ಬಹಳ ಚೆನ್ನ ಅಂತಾರೆ, ನಿಮಗೆ ಹಿಡ್ದೈತಿ ಸಂಸಾರ ದೇವ್ವ, ಅದನ್ನು ಬಿಡಿಸಾಕ ಬೇಕು ಗುರುದೇವ ಅಂತಾರ. ಎಷ್ಟು ಚಂದ ಕಟ್ಟಿದಿ ಮಾಳಿಗಿ, ನಿನಗ ಹೋಗುವುದು ಬಂತಲ್ಲೋ ನಾಳಿಗಿ, ಅಂದು ಹೊಲಿಶಾರ ನಿನಗ ಮೂರು ಮೂಲೆಯೊಳ ಜೋಳಿಗಿ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗಿ ಅಂತಾರ. ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪ ನಂಬಲಿ ಉಂಡಿ, ಸತ್ತ ಮೇಲೆ ಹೇರುತ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀತಾರ. ಇದು ಯಾವುದು ಶಾಶ್ವತ ಅಲ್ಲ. ನೀವು ಕೇವಲ ಅದನ್ನೇ ನೆಚ್ಚಗೋಂತ, ಅದನ್ನೇ ಗಳಿಸ್ಕೊಂತ, ಅದನ್ನೇ ಕಟ್ಟುಕೊಂತ ನೀವು ಕುಂತ್ರಿ ಅಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣ, ಇದು ಶತಸಿದ್ಧ. ಇವತ್ತಿನ ಬೆಳ್ಳಿ ಮಹಾರಥೋತ್ಸವದ ಹೂವಿನ ಸೇವಕರಾಗಿರುವಂತಹ ಜಗದೀಶ್ ಕೌಂಟಿ ಮಠ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಪರಮ ಪೂಜ್ಯರಿದ್ದ ಎಲ್ಲ ಗಣ್ಯರಿಗೆ ಶ್ರೀಮಠದಿಂದ ಆಶೀರ್ವಾದ ಸಲ್ಲಿಸುತ್ತದೆ. Yeah.
ನಮ್ಮ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ।